ನಮಸ್ಕಾರ ಇದು ಮಾಘ ಮಾಸ ನಾವು ಮಾಘ ಪುರಾಣವನ್ನು ಓದ್ತಾ ಇದ್ದೇವೆ ಅದಕ್ಕೂ ಮುಂಚೆ ಇವತ್ತು ಮೌನ ಗೌರಿ ಪೂಜೆ ವ್ರತಕತೆ ತಿಳ್ಕೊಳ್ಳೋಣ ಏನಿದು ಗೌರಿ ಪೂಜ್ ಪೂಜೆ ಅಂತ ಯಾಕೆಂದರೆ ಮಾಘ ಮಾಸದಲ್ಲಿ ಇದನ್ನು ಆಚರಿಸ್ತಾರೆ ನೋಡಿ ಪುಟ್ಟ ಪುಟ್ಟ ಹೆಣ್ಮಕ್ಳು ಪಟ್ಟಾವಳಿ ಸೀರೆ ಉಟ್ಕೊಂಡು ಹಣಿ ತೊಟ್ಟು ಮುಡಿಗೆ ಹೂಗಳನ್ನೆಲ್ಲ ಮುಡ್ಕೊಂಡು ಕೈಯಲ್ಲಿ ಗೌರಿ ಪೆಟ್ಟಿಗೆಯನ್ನು ಬಗಲಲ್ಲಿ ಹೂಗಳನ್ನು ತುಂಬಿದ ತಂಬಿಗೆ ಮತ್ತೊಂದು ಬಗಲಲ್ಲಿ ಸುತ್ತಿದ ಕೃಷ್ಣಾಜನ ಇಟ್ಕೊಂಡು ಸಾಲ ಆಗಿ ಇದ್ದರಂತೆ ಇದನ್ನು ನಾರದರು ನೋಡ್ತಾರೆ ಮಹಾಶಿವನ ಬಳಿ ಬಂದು ದೇವಾದಿದೇವ ಮಹಾದೇವ ಈ ಹೆಣ್ಣುಮಕ್ಕಳು ಯಾಕೆ ಹೀಗೆ ಸಿಂಗಾರದಿಂದ ಪೂಜೆಯ ತಯಾರಿ ಮಾಡಿಕೊಂಡು ಹಾಗ್ಯಾಕೆ ಇದ್ದಾರೆ ಅಂತ ಶಿವನನ್ನು ಕೇಳ್ತಾರೆ ಶಿವ ಹೇಳಿದ ನಾರದ್ರೆ ಪುಟ್ಟ ಪುಟ್ಟ ಬಾಲಿಕೆಯರು ಮೌನಗೌರಿ ಪೂಜೆ ಮಾಡಲು ಹೊರಟಿದ್ದಾರೆ ಅಂತ ಮತ್ತೆ ನಾರಾದರೂ ಕೇಳ್ತಾರೆ ಗೌರಿ ವ್ರತನಾ ಹಾಗಂದರೆ ಏನು ತಿಳಿಸ್ಕೊಡು ಅಂತ ಶಿವನಿಗೆ ಕೇಳಿದಾಗ ಶಿವ ಹೇಳ್ತಾನೆ ಮೌನ ಗೌರಿ ವ್ರತ ಅಂದರೆ ಐದು ವರ್ಷದ ಕನ್ಯರು ಮಾಘ ಶುದ್ಧ ಪಾಡ್ಯದಿಂದ ಫಾಲ್ಗುಣ ಶುದ್ಧ ಪಾಡ್ಯದವರೆಗೆ ಪ್ರತಿನಿತ್ಯ ಅರುಣೋದಯದಲ್ಲಿ ಎದ್ದು ಮೌನದಿಂದ ಮನಸ್ಸನ್ನು ಭಗವಂತನಲ್ಲಿ ಇರಿಸಿ ನದಿಯಲ್ಲಿ ಸ್ನಾನ ಮಾಡಿ ಅಥವಾ ಮನೆಯಲ್ಲೂ ಸ್ನಾನ ಮಾಡ್ಬೋದು ಮಡಿಯುಟ್ಟು ಅರಿಶಿಣ ಕೊಂಬಿನಲ್ಲಿ ಪುಟ್ಟ ಪುಟ್ಟ ಕೊಂಬೆಗಳ ಅದೇ ಅರಿಶಿನ ಬೇರು ಅದೇ ಪೂಜೆಗೆ ಶ್ರೇಷ್ಠವಾದ್ದರೆಲ್ಲ ಅರಿಶಿಣ ಕೊಂಬುಗಳನ್ನು ತಗೊಂಡು ಅದೇ ರೀತಿ ಕೊಂಬೆಗಳಿರುವ ಎರಡು ಅರ್ಶನ ಕೊಂಬುಗಳನ್ನು ಪಾರ್ವತಿ ಪರಮೇಶ್ವರ ಸ್ವರೂಪ ಅಂತ ಭಾವಿಸಿ ಅದನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಇಟ್ಟು ಎರಡು ಅರಿಶಿನದ ಗೌರಿಗಳನ್ನು ಮಾಡಿ ಅರಿಶಿಣದಿಂದ ಗೌರಿ ಮಾಡ್ತೀವಲ್ಲ ಮಾಡಿಟ್ಕೊಳ್ಬೇಕು ಜೊತೆಗೆ ಅಂಬೆಗಾಲಿಡೋ ಕೃಷ್ಣ ಅಥವಾ ಗಣಪತಿ ಮತ್ತೆ ಮತ್ತೆ ಗಣಪತಿ ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡಬೇಕು ಯಾವುದೇ ಪೂಜೆ ಮಾಡುವಾಗ ಗಣಪತಿನ ಬಿಟ್ಟು ಪೂಜೆ ಮಾಡೋಂಗೆ ಇಲ್ಲ ಮೊಟ್ಟ ಮೊದಲೆಯ ಪೂಜೆ ಗಣಪತಿಗೆ ನಂತರ ಎಲ್ಲ ದೇವರಿಗೆ ಪೂಜೆ ಇದರಲ್ಲಿ ಐದು ವರ್ಷದ ಮಕ್ಕಳು ಅಂತ ಹೇಳಿದ್ರು ಅನೇಕ ಕಡೆ ಮದುವೆ ಆಗದಿರೋ ಹೆಣ್ಮಕ್ಳು ಅಂತ ಹೇಳ್ತಾರೆ ಪೂಜೆಗೆ ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆ ಮಾಡಿ ಎಲ್ಲ ದೇವರ ಪೂಜೆ ಮಾಡಿ ಅಂದರೆ ಹೇಗೆಲ್ಲ ದೇವರ ಪೂಜೆ ಮಾಡ್ತೀವಲ್ಲ ಆ ಥರ ಮಾಡಬೇಕು ಹೂವು ಹಣ್ಣು ನೈವೇದ್ಯ ದೀಪ ಎಲ್ಲ ಷೋಡಶೋಪಚಾರ ಪೂಜೆ ಅದನ್ನ ಪೂಜಿಸಬೇಕು ಈ ಪೂಜೆಯನ್ನು ಯಾವಾಗ ಮಾಡಬೇಕು ಅಂದರೆ ಸೂರ್ಯೋದಯಕ್ಕೂ ಮೊದಲೇ ಮುಗಿಸಿರಬೇಕು ಗೌರಿ ಪೂಜೆ ಆದ ನಂತರ ತುಳಸಿ ಪೂಜೆ ಮಾಡಬೇಕು ನಂತರ ಹೊರಗೆ ಬಂದು ಸೂರ್ಯ ಉದಯಿಸ್ತಾನಲ್ಲ ಅಷ್ಟರೊಳಗೆ ಸೂರ್ಯನ ದರ್ಶನ ಮಾಡಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಒಂದು ಸ್ತೋತ್ರ ಹೇಳಿ ಮಂಗಳಾಯ ಬುಧಾಯ ಚಗುರು ಶುಕ್ರ ರಾಹವೇ ರಾಹುವಿಕೇತುವೆ ನಮಃ ಅಂತ ಸೂರ್ಯ ಮುದ್ರೆ ಮಾಡಿದ ಕೈಯಿಂದ ನಮಸ್ಕಾರ ಮಾಡಿದ್ರೆ ಒಳ್ಳೆಯದು ಅಂತ ಮನಸ್ಸಿನ ಬೇಡಿಕೆಗಳನ್ನು ಕೇಳಿಸುವಷ್ಟು ಜೋರಾಗಿ ಹೇಳಿಕೊಂಡು ಸೂರ್ಯನನ್ನು ಪ್ರಾರ್ಥಿಸಿ ಐದು ಅಕ್ಷತೆ ಕಾಳನ್ನ ಹಾಕಿ ಕೈ ಮುಗಿಬೇಕು ಆನಂತರವೇ ಆಹಾರ ಸೇವಿಸಿ ಮಾತನಾಡಬೇಕು ಬೆಳಗ್ಗೆ ಎದ್ದಾಗಿಂದ ಮಾತನಾಡದೆ ಮೌನವಾಗಿರಬೇಕು ಮತ್ತು ಊಟ ಮಾಡುವಾಗ ಮೌನದಿಂದ ಊಟ ಮಾಡಬೇಕು ಆವತ್ತಿನ ದಿವಸ ಊಟ ಏನು ಅಂತ ಹೇಳಿದರೆ ಸೂರ್ಯಾಸ್ತವಾಗುವುದರ ಆಸ್ತವಾಗುವುದರ ಒಳಗೆ ಊಟ ಮಾಡಬೇಕು ಈ ಮೌನ ಗೌರಿ ವ್ರತ ಮಾಡಲಿಕ್ಕೆ ಕೆಲವು ವಿಧ ವಿಧಾನಗಳಿವೆ ವಿಧಿವಿಧಾನಗಳು ಏನಂದರೆ ತಾಯಿಯಂದರು ತಮ್ಮ ಹೆಣ್ಮಕ್ಕಳಿಗೆ ಒಳ್ಳೆಯ ಪತಿ ಸಿಗಲಿ ಅಂತ ಕೃಷ್ಣನಂತಹ ಪತಿ ಅಂತ ಅಥವಾ ಹಾಗೂ ಸುಖ ಸಂತೋಷದಿಂದ ಬಾಳ್ವೆ ಮಾಡಲಿ ನೂರು ಕಾಲ ಸುಖವಾಗಿರಲಿ ಎಂಬ ಉದ್ದೇಶದಿಂದ ಹಿಂದೆಲ್ಲ ಐದು ವರ್ಷಗಳ ಐದು ವರ್ಷದ ಹೆಣ್ಮಕ್ಳ ಕೈಯಲ್ಲಿ ಸ್ವತಃ ತಾಯಂದರೆ ಈ ವ್ರತನ ಮಾಡಿಸ್ತಾಯಿದ್ರು ಹೆಣ್ಮಕ್ಳಿಗೆ ಬೇಗ ಹೇಳೋದು ಮೌನ ಆಚರಿಸೋದು ಪೂಜೆ ಪುನಸ್ಕಾರಗಳ ನಿಯಮ ತಿಳಿಯೋದು ಇವನ್ನೆಲ್ಲ ಅಭ್ಯಾಸ ಮಾಡಿಸಿದ್ರೆ ಅವರೆಲ್ಲ ಏನಂದ್ರು ಗಂಡನ ಮನೆಯಲ್ಲಿ ಹೊಂದಿಕೊಂಡು ಹೋಗಲು ಅನುಕೂಲವಾಗುತ್ತೆ ಅಂತ ಆ ಉದ್ದೇಶ ಇತ್ತು ಹುಡುಗಾಟಿಕೆ ವಯಸ್ಸಿನಲ್ಲಿ ಈ ಥರ ವ್ರತಕತೆಗಳನ್ನೆಲ್ಲ ಅಂದರೆ ವರ ವ್ರತಾಚರಣೆಗಳನ್ನೆಲ್ಲ ವ್ರತಾಚರಣೆ ಇದ್ದರು ಈಗ ಕಾಲ ಬದಲಾದ ಕಾರಣ ಮದುವೆಗೂ ಮುಂಚೆ ಮಾಡುವಂತಹ ವ್ರತಕತೆಗಳನ್ನು ಮದುವೆ ನಂತರವೂ ಮಾಡ್ತಾರೆ ಅದಕ್ಕೆ ಬೇಕಾದಷ್ಟು ಜನ ಮದುವೆ ಆದವರು ಸಹ ಮಾವನಗೌರಿ ವ್ರತ ಮಾಡ್ತಾರೆ ಪೂಜೆಗೆ ಬೇಕಾಗುವ ಅನುಕೂಲಗಳು ಈಗಾಗಲೇ ಹೇಳಿದಂಗೆ ಅರಿಶಿನ ಕೊಂಬಿರಬೇಕು ಎರಡು ಅರಿಶಿನ ಗೌರಿ ಗೌರಿನ ಮಾಡಬೇಕು ಕುಂಕುಮ ಹೂವು ಹೂವಿನಲ್ಲಿ ಮಾವನಗೌರಿಗೆ ಶ್ರೇಷ್ಠವಾದ ಹೂವು ಅಂತೇಳಿದ್ರೆ ತುಂಬೆ ಹೂವು ತುಂಬೆ ಮತ್ತು ತುರ್ಬೆ ಹೂವು ಅಂತ ಹೇಳ್ತಾರೆ ತುರ್ಬೆ ಹೂವು ಹಳದಿ ಬಣ್ಣದಲ್ಲಿರುತ್ತೆ ತುರ್ಬೆ ಹೂ ಬಿಡೋ ಕಾಲದಲ್ಲಿ ಹೂಗಳನ್ನೆಲ್ಲ ಬಿಡಿಸಿ ರಂಗೋಲಿ ಡಬ್ಬಿಯೊಳಗೆ ಇಟ್ಟಿರಬೇಕಂತೆ ಒಣಗಿದ್ರೂ ಪರವಾಗಿಲ್ಲ ಮೌನಗೌರಿಗೆ ಇದು ಶ್ರೇಷ್ಠವಾದದ್ದು ಅದಕ್ಕೆ ಮೌನಗೌರಿಗೆ ಅದನ್ನು ಇಡಬೇಕು ತುಂಬೆ ಹಾಗೂ ತುರ್ಬೆ ಹೂಗಳನ್ನು ಐದೈದಾದರೂ ಇಟ್ಕೊಂಡಿರಬೇಕು ಹಾಗೆ ಸೇವಂತಿಗೆ ಮಲ್ಲಿಗೆ ಜೊತೆಗೆ ನೈವೇದ್ಯಕ್ಕೆ ಹಣ್ಣು ಬೆಲ್ಲ ಖರ್ಜೂರ ಯಾವುದಾದರೂ ಒಂದು ಆಮೇಲೆ ಗೆಜ್ಜೆ ವಸ್ತ್ರ ಅರಿಶಿಣದ ವಸ್ತ್ರ ಅಂದರೆ ಅರ್ಶಿಣದ ನೀರಿನಲ್ಲಿ ನೆನೆಸಿದಂತಹ ಬಿಳಿ ಒಂದು ಕೋರ ಬಟ್ಟೆ ಒಂದು ಅಂದರೆ ಅರ್ಶಿನ ಬೇರನ್ನ ವರ್ಸಕ್ಕೆ ಮತ್ತು ಎರಡು ಜೊತೆ ಸಣ್ಣ ಸಣ್ಣ ತುಂಡು ಬಟ್ಟೆ ಅಂದಿನ ದಿನ ಮತ್ತು ಮರುದಿನಕ್ಕೆ ಒಂದು ಈ ಲೆಕ್ಕದಲ್ಲಿ ಇದನ್ನು ಪ್ರತಿಷ್ಠಾಪಿಸಿದ ಪಾರ್ವತಿ ಪರಮೇಶ್ವರ ಅರ್ಶನ ಕೊಂಬಗಳಿಗೆ ಸೀರೆ ರೌಕೆ ಅಂತ ಭಾವಿಸಿ ಸುತ್ತಬೇಕು ಚಿಕ್ಕ ಚಿಕ್ಕದು ಬಟ್ಟೆ ಪೀಸ್ ತಗೊಂಡು ಸೀರೆ ರೌಕೆ ಅಂತ ಜೊತೆಗೆ ಪಾರ್ವತಿ ಪರಮೇಶ್ವರ ಅಂತ ಭಾವಿಸಿ ಅರಿಶಿನ ಕಲಿಸಿ ಎರಡು ಚಿಕ್ಕದಾದ ಗೋಪುರ ಮಾಡ್ತೀವಿ ಅರಶಿನ ಗೌರಿ ಮಾಡೋದು ಗೊತ್ತಲ್ವ ವ್ರ ವ್ರತ ಮುಗಿದ ನಂತರ ನದಿ ಅಥವಾ ಕೆರೆಯಲ್ಲಿ ವಿಸರ್ಜಿಸಬೇಕು ಶಿವ ಪಾರ್ವತಿಯರ ಫೋಟೋ ಇಡ್ಬೋದು ಕೆಲವರು ಒಂದು ತಿಂಗಳು ವ್ರತ ಮಾಡಿದಾಗ ತಿಂಗಳಾದ ನಂತರ ಇದನ್ನು ಅರ್ಶನ ಗೌರಿನ ನೀರಿನಲ್ಲಿ ವಿಸರ್ಜನೆ ಮಾಡ್ತಾರೆ ಶಿವ ಪಾರ್ವತಿಯರ ಫೋಟೋ ಸಹ ಇಡ್ಬೋದು ಯಾಕೆಂದರೆ ಶಿವ ಪಾರ್ವತಿಯರದ್ದೇ ಪೂಜೆ ಮಾಡ್ತಾ ಇರೋದು ಭಾಗಿರಥಿ ಗಿಂಡಿ ಅಥವಾ ಪುಟ್ಟ ಗಿಂಡಿ ಅಂತ ಬಾಟ್ಲಲ್ಲಿ ಗಂಗೆ ತುಂಬಿಡಬೇಕು ಗೌರಿ ಇದ್ದಲ್ಲಿ ಗಂಗೆ ಇರಲೇಬೇಕಲ್ಲ ಪೂಜೆ ಸಮಯದಲ್ಲಿ ಗಂಗೆಗೆ ಸಹ ಅರ್ಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಎಲ್ಲ ಏರಿಸಬೇಕು ಪ್ರತಿನಿತ್ಯ ಹೊಸ ನೀರು ಹಾಕಬೇಕು ಅನುಕೂಲದ ಅಂದರೆ ಒಂದು ತಟ್ಟೆಲಿ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಗೆಜ್ಜೆ ವಸ್ತ್ರ ಗಂಧ ಇದೆಲ್ಲ ಉದ್ಧಾರಣೆ ಗಂಟೆ ನಿರ್ಮಾಲ್ಯವನ್ನು ನೀರನ್ನು ಹಾಕಲಿಕ್ಕೆ ಪ್ರತ್ಯೇಕ ಪಾತ್ರೆ ಅನ್ನೋ ಥರ ಎಲ್ಲ ಹೊಂದಿಸಿಟ್ಕೊಳ್ಬೇಕು ಮತ್ತು ದೇವರಿಗೆ ಆರತಿ ಅಲ್ವಾ ಆರತಿ ಮಾಡೋಕ್ಕೆ ತುಪ್ಪದ ಬತ್ತಿ ಆಮೇಲೆ ಊದಿನ ಕಡ್ಡಿ ಕರ್ಪೂರ ಎಲ್ಲ ಪೂಜೆಗಳಿಗೆ ಜೋಡಿಸ್ಕೊಳ್ತಾರೆ ಜೋಡಿಸ್ಕೊಂಡು ಇಟ್ಕೊಳ್ಬೇಕು ಸ್ನಾನ ಮಾಡಿ ಮಡಿ ಉಡಲು ರೇಷ್ಮೆ ಲಂಗ ಮಕ್ಕಳಿಗೆ ಅಥವಾ ರೇಷ್ಮೆ ಸೀರೆ ನಾವು ಹೇಳ್ತೀವಿ ರೇಷ್ಮೆ ಸೀರೆ ಹಾಕಿದ್ರೆ ಅದು ಮಡಿ ಅಂತ ನೀರಿಗೆ ಹಾಕದೇ ಇರೋ ಹೊಸ ಬಟ್ಟೆ ಆದರೂ ಸರಿ ಅದನ್ನು ಹಾಕ್ಕೊಳ್ಬೇಕು ಸ್ನಾನ ಮಾಡಿ ಬಾಚಿ ಹೂ ಮುಡ್ಕೊಂಡು ಅಷ್ಟನ್ನು ಕುಂಕುಮ ಹಚ್ಕೊಂಡು ಪೂಜೆ ಕೂತ್ಕೊಳ್ಬೇಕು ಮಾತಾಡಬಾರ್ದು ಸೂರ್ಯೋದಯಕ್ಕೆ ಮೊದಲೇ ಪೂಜೆ ಮಾಡಬೇಕು ಯಾವ ಯಾವ ಬಾಯಿನಲ್ಲಿ ಯಾವ್ದಾವುದು ಅಂದರೆ ಮನಸ್ಸಿನಲ್ಲಿ ಯಾವ್ದ್ಯಾವುದು ಸ್ತೋತ್ರ ಬರುತ್ತಲ್ಲ ಅದನ್ನೆಲ್ಲ ಹೇಳ್ಕೊಳ್ಳೋದು ಮತ್ತು ಗೌರಿ ಹಾಡಾದರೂ ಸರಿ ಪೂಜೆ ಮುಗಿದ ಮೇಲೆ ಸೂರ್ಯ ದರ್ಶನ ಮಾಡಿ ಐದು ಕಾಳಕ್ಷತೆ ಹಾಕಿ ಸೂರ್ಯ ಮುದ್ರೆಯಿಂದ ಸೂರ್ಯನಿಗೆ ನಮಸ್ಕರಿಸಿ ನಮಸ್ಕಾರ ಮಾಡಬೇಕು ಒಬ್ಬ ಮುತ್ತೈದೆಗೆ ಅರ್ಶನ ಕುಂಕುಮ ಹೂ ಕೊಟ್ಟು ಏನಾದರೂ ಫಲತಾಂಬೂಲ ಕೊಡಬೇಕು ವ್ರತ ಪೂರ್ತಿ ಮುಗಿದ ಮೇಲೆ ಒಬ್ಬ ಮುತ್ತೈದೆಗೆ ಬಾಗಿನ ಕೊಡಬೇಕು ಹಗಲು ರಾತ್ರಿ ಹಾಲು ಮೊಸರು ತಿನ್ನಬಾರ್ದು ಮುಖ್ಯವಾಗಿ ಇಲ್ಲಿ ಮೌನ ಆಚರಣೆ ಬೆಳಿಗ್ಗೆ ಎದ್ದಾಗಿಂದ ಪೂಜೆ ಮುಗಿದು ಸೂರ್ಯನಿಗೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡುವಷ್ಟು ಅಂದರೆ ನಮಗೆ ಎಷ್ಟು ಕೇಳಿಸುತ್ತೋ ಅಷ್ಟು ಗಟ್ಟಿಯಾಗಿ ಹೇಳ್ಕೊಳ್ಬೇಕಲ್ಲಿ ಅಲ್ಲಿ ತನಕ ಮತ್ತೆ ಊಟ ಮಾಡುವಾಗ ಮಾತನಾಡೋ ಹಾಗಿಲ್ಲ ಸಂಜೆ ಸೂರ್ಯಾಸ್ತದೊಳಗೆ ಊಟ ಮಾಡಬೇಕು ರಾತ್ರಿ ಹಸುವಾದರೆ ಹಣ್ಣು ಹಾಲು ಅವಲಕ್ಕಿ ಹತ್ರ ತಿನ್ಬೋದು ದಿನದಲ್ಲಿ ಎರಡು ಹೊತ್ತು ಮಾತ್ರ ಊಟ ಈ ವ್ರಷ ಈ ವ್ರತವನ್ನು ಐದು ವರ್ಷ ಐದು ವರ್ಷ ಮಾಡಬೇಕು ಮೊದಲ ವರ್ಷ ಅಕ್ಕಿ ಎರಡನೇ ವರ್ಷ ಬೇಳೆ ಮೂರನೇ ವರ್ಷ ಉಪ್ಪು ನಾಲ್ಕನೇ ವರ್ಷ ಬೆಲ್ಲ ಐದನೇ ವರ್ಷ ಅರಿಶಿನ ಬನ್ನ ದಕ್ಷಿಣ ಸಹಿತ ದಾನ ಕೊಡಬೇಕು ಏನಾದರೂ ಲೋಪ ಆಯಿತು ಅಂತ ಹೇಳಿದ್ರೆ ಪ್ರಾಯಶ್ಚಿತ್ತಕ್ಕೋಸ್ಕರ ಅಂದರೆ ಅಕಸ್ಮಾತ್ ಮಾತನಾಡಿದ್ರೆ ಮರದ ಬಾಗಿನ ಕೊಡಬೇಕು ಮರೆತು ಹೋ ಇದು ಹೊತ್ತು ತಪ್ಪಿ ಊಟ ಮಾಡಿದರೆ ಐದು ಹೋಳಿಗೆ ದಾನ ಕೊಡಬೇಕು ಐದು ಅಕ್ಷತೆ ಕಾಳು ಹಾಕಿ ಮುಗಿಬೇಕು ಅನಿವಾರ್ಯ ಕಾರಣದಿಂದ ಮೂರು ಹೊತ್ತು ಊಟ ಮಾಡಿಬಿಟ್ರೆ ಮುಚ್ಚಲ ಬಾಗಿನ ಕೊಡಬೇಕಂದ್ರೆ ಪುಟ್ಟ ಮರದ ಬಾಗಿನ ಕುಡಿಬಾಳೆ ಎಲೆ ಇದರಲ್ಲಿಟ್ಟು ಒ ಒಬ್ಬರಿಗಾಗೋಷ್ಟು ಸ್ವಯಂಪಾಕ ಬೇಕಾದಷ್ಟು ಆಹಾರ ಪದಾರ್ಥವನ್ನು ಬಡಿಸಿ ದಕ್ಷಿಣ ಸಹಿತ ಬಾಳೆ ಬಾಗಿನ ಕೊಡಬೇಕು ಇವ್ರತ್ವವನ್ನು ಶ್ರದ್ಧೆಯಿಂದ ಮಾಡಿದವರು ಸೌಭಾಗ್ಯವತಿಯರಾಗಿ ವೈಕುಂಠ ಸೇರ್ತಾರೆ ನಾರಿದರು ಕತೆ ಕೇಳಿ ಹರ್ಷಿತರಾಗ್ತಾರೆ ಪರಮೇಶ್ವರನಿಗೆ ಹೇಳ್ತಾರೆ ಭಗವಂತ ನಿಮ್ಮಿಂದ ಕತೆ ಕೇಳಿದ ನಾನೇ ಧನ್ಯ ಅಂತ ಶಿವನಿಗೆ ನಮಸ್ಕಾರ ಮಾಡಿ ಈ ಬ್ರಥವನ್ನು ಭೂಲೋಕದಲ್ಲಿ ನಾನು ಪ್ರಚಾರ ಮಾಡ್ತೇನೆ ಅಂತ ಹೋಗ್ತಾರೆ ದೇವದೇವ ದೇವ ಪರಮಾತ್ಮನಾದ ಶಿವನ ಎಡದಲ್ಲಿ ಸ್ಕಂದ ಬಲದಲ್ಲಿ ಗಣಪ ಹಾಗೆ ಎಡದಲ್ಲಿ ವಿಷ್ಣು ಬಲದಲ್ಲಿ ಬ್ರಹ್ಮ ಶಿವನ ತೊಡೆಯ ಮೇಲೆ ಪಾರ್ವತಿ ಶಿರದ ಮೇಲೆ ತುಳುಕುವ ಗಂಗೆ ಕೊಂಬು ಕಹಳೆ ತುಂಬಿದ ಕೊಡ ಕೊಂಬ ಹೊತ್ತು ಪಟ್ಟ ಅವಳಿ ಉಟ್ಟು ಫಣಿ ತೊಟ್ಟು ಸರ್ವಾಲಂಕೃತರಾಗಿ ಪೂಜೆಗೆ ಬರುತ್ತರೋ ಪುಟ್ಟ ಪುಟ್ಟ ಮತ್ತೆ ಇದರನ್ನು ನೋಡಲು ತುಂಬ ನಾರದರು ವೀಣೆ ನುಡಿಸುತ್ತಾ ಬಂದರಂತೆ ಇದರ ಕುರಿತು ನಾರದರು ಶಿವನಲ್ಲಿ ಕಥೆಯನ್ನು ಕೇಳ್ತಾರೆ ಶಿವನ ನಾರದಲ್ಲಿ ಕತೆ ಹೇಳ್ತಾ ಇದೆ ಶಿವನಿಗೂ ನಾರದರ ನಾರದರಿಗೂ ನಡೆದಂತಹ ಸಂವಾದ ಇದನ್ನು ದ್ವಾಪರದಲ್ಲಿ ಶ್ರೀಕೃಷ್ಣನನ್ನೇ ತಮ್ಮ ಪತಿಯಾಗಿ ಪಡೆಯಬೇಕೆಂಬ ಬಯಕೆಯಿಂದ ಪುಟ್ಟ ಪುಟ್ಟ ಹೆಣ್ಮಕ್ಳು ಬೆಳಗಿನ ಜಾವೇದಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಮಾಡಿ ಉಟ್ಕೊಂಡು ಕಾತ್ಯಾಯಿನಿ ವ್ರತವನ್ನು ಆಚರಿಸ್ತಾ ಇದ್ರು ಆ ಥರ ವ್ರತಗಳಲ್ಲಿ ಮೌನಗೌರಿ ಪೂಜೆ ಸಹ ಒಂದು ಭಕ್ತಿಯಿಂದ ಯಾರು ಮಾಡ್ತಾರೋ ಅವರಿಗೆ ಸಕಲ ಸೌಭಾಗ್ಯಗಳು ದೊರೆತು ಮನಮೆಚ್ಚಿದ ಪತಿ ದೊರೆಯುತ್ತಾನೆ ಅನ್ನುವ ಪ್ರತಿಮೆ ಪ್ರತೀತಿ ಇದೆ ಇದು ಮೌನಗೌರಿ ವ್ರತದ ಕುರಿತಾದ ಕತೆ ಹಾಗೂ ಹೇಗೆ ಆಚರಿಸಬೇಕು ಎಂಬುದರ ಕುರಿತು ಮಾಹಿತಿ